ವತಿಯಿಂದ ಕಾಂಗ್ರೆಸ್ ಸರ್ಕಾರ ರೈತರ ಹಲವಾರು ಯೋಜನೆಗಳನ್ನು ಇವತ್ತಿನ ರದ್ದುಪಡಿಸಿದ್ದಾರೆ ತಡೆ ಹಿಡಿದಿದ್ದಾರೆ ಇದರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡುವ ನಿಟ್ಟಿನಲ್ಲಿ ಮಾನ್ಯ ತಹಸೀಲ್ದಾರ ಮುಖಾಂತರ ಮನವಿಯನ್ನು ಕೊಡಲಿಕ್ಕೆ ನಾವೆಲ್ಲ ಮುಖಂಡರು ಆಗಮಿಸಿದ್ದೇವೆ ನಾವು ಈಗಾಗಲೇ ನಮ್ಮ ಎಲ್ಲ ಮುಖಂಡರು ಮಾತಾಡಿದ್ದಾರೆ ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಲವಾರು ಬಿಜೆಪಿ ಸರ್ಕಾರ ಇದ್ದಾಗ ಹಲವಾರು ಯೋಜನೆಗಳನ್ನು ಏನು ಮಾಡಿದ್ರು ಅವು ಎಲ್ಲವನ್ನ ಇವತ್ತು ಅವರು ರದ್ದುಪಡಿಸಿದ್ದಾರೆ ಇದನ್ನು ನಾವು ಬಹಳ ಸ್ಪಷ್ಟವಾಗಿ ಖಂಡಿಸುತ್ತೇವೆ ಇಂತ ದ್ವೇಷ ರಾಜಕಾರಣವನ್ನ ಮಾಡಬಾರದು ಅಂತ ಹೇಳಿ ನಾನು ಮನವಿಯನ್ನು ಕೂಡ ಮಾಡಬೇಕಾಗುತ್ತದೆ ಯಾಕೆಂದ್ರೆ ಯಾವುದೇ ಒಂದು ಯೋಜನೆ ಅದನ್ನ ನೀವು ಕಂಟಿನ್ಯೂ ಇಟ್ಟುಕೊಂಡು ಮತ್ತೆ ಬೇರೆ ನೀವು ಡೆವಲಪ್ಮೆಂಟ್ ಮಾಡಬಹುದಾಗಿತ್ತು ಆದರೆ ಬೇರೆ ನಿಮ್ಮ ಗ್ಯಾರಂಟಿ ಯೋಜನೆಗೆ ನಾವು ವಿರೋಧಿಲ್ಲ ಅದನ್ನ ಮಾಡುವುದರ ಜೊತೆಗೆ ಇದ್ದಂತ ಯೋಜನೆಗಳನ್ನು ಸ್ಥಗಿತಗೊಳಿಸಬಾರದಾಗಿತ್ತು ಅನ್ನುವಂತದ್ದು ನಮ್ಮ ಮನವಿ ಇದೆ ನಾವು ಆಗ್ರಹ ಮಾಡ್ತೀವಿ ಈಗಾಗಲೇ ಏನು ನೀವು ರದ್ದುಪಡಿಸಿದ್ದೀರಿ ಏನು ಹಲವಾರು ಯೋಜನೆಗಳನ್ನು ಸ್ಥಗಿತಪಡಿಸಿದ್ದೀರಿ ಅವು ಎಲ್ಲವನ್ನ ನೀವು ಪ್ರಾರಂಭಿಸಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಿದ್ದೇವೆ ಇದರ ಜೊತೆಗೆ ಭಾರತೀಯ ಜನತಾ ಪಕ್ಷದಾಗ 7 ತಾಸು ರೈತರಿಗೆ ಕರೆಂಟ್ ಸಿಗ್ತಿತ್ತು 7 ತಾಸು ಕರೆಂಟ್ ಸಿಗುವಂತದ್ದು ಇವತ್ತು ಲೋಡ್ ಶೆಡ್ಡಿಂಗ್ ಮುಖಾಂತರ ಕರೆಂಟನ್ನು ಬಂದ್ ಮಾಡ್ತಾ ಇದ್ದಾರೆ ರೈತರಿಗೆ ತೊಂದರೆ ಆಗ್ತಾ ಇದೆ ಬರಗಾಲ ನೀರಿಲ್ಲ ಇದ್ದಷ್ಟು ನೀರೊಳಗೆ ನಾವು ಬೆಳಿಗ್ಗೆ ಬಿಡಬೇಕಪ್ಪ ಅಂದ್ರೆ ಕರೆಂಟ್ ಇಲ್ಲ ಇದರಿಂದ ಸಂಪೂರ್ಣವಾಗಿ ರೈತರು ಅದೋಗತಿಗೆ ಹೋಗ್ತಾ ಇದ್ದಾರೆ ಬಿತ್ತಿದ ಬೀಜ ಬೆಳಿತಾ ಇಲ್ಲ ಹಾಕಿದ ಹಣ ಹೊಳ್ಳೆ ಬರ್ತದೆ ಇಲ್ಲೋ ಅನ್ನುವಂಥ ಒಂದು ದುಸ್ಥಿತಿಯಲ್ಲಿ ರೈತರ ಇದ್ದಂಥ ಸಂದರ್ಭದಲ್ಲಿ ಅಥಣಿ ತಾಲೂಕವನ್ನು ಯಾವುದೇ ಸಂದರ್ಭದಲ್ಲಿ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಬಂದರೂ ಕೂಡ ಭೌಗೋಳಿಕವಾಗಿ ಬಿಜಾಪುರದ ಹವಾಮಾನವನ್ನು ಹೊಂದಿದಂಥದ್ದು ಇದನ್ನು ಬರಗಾಲ ಘೋಷಣೆ ಈಗೇ ನೀವು ಒಂದೇ ಲಿಸ್ಟ್ನಲ್ಲಿ ಮಾಡ್ತಾ ಇದ್ದೀರಿ ಈಗಾಗಲೇ ನಮ್ಮ ಮುಖಂಡರೆಲ್ಲರೂ ಮಾತಾಡಿದ್ರು ನಾವು ಬಹಳ ಸ್ಪಷ್ಟವಾಗಿ ಆಗ್ರಹ ಮಾಡ್ತೇವೆ ಒತ್ತಾಯ ಮಾಡ್ತೇವೆ ಅಥಣಿ ತಾಲೂಕನ್ನು ಬರಗಾಲದಲ್ಲಿ ಒಂದನೇ ಲಿಸ್ಟ್ನಲ್ಲಿ ನೀವು ಘೋಷಣೆ ಮಾಡಬೇಕು ಘೋಷಣೆ ಮಾಡದೇ ಇದ್ದರೆ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗದೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಬೇಕಾಗ್ತದೆ ಇದರ ಜೊತೆಗೆ ನಮ್ಮ ಮತಕ್ಷೇತ್ರದಲ್ಲಿ ಈಗಾಗಲೇ ಹಲವಾರು ಕಾಮಗಾರಿಗಳನ್ನು ನಾವು ತಂದಿದ್ದೀವಿ ಈಗ ಅಥಣಿಯಲ್ಲಿ ಸುರಿದ ಭಾರಿ ಮಳೆಯಿಂದ ಬಾಧಿತವಾದ ರಸ್ತೆಗಳನ್ನು ದುರಸ್ತಿ ಮಾಡುವ ಹೆಡ್ಡಿನಲ್ಲಿ ಸುಮಾರು 10 ಕೋಟಿಗಳನ್ನು ಅನುದಾನವನ್ನು ತಂದಂಥವಿದ್ದೇವೆ ಅದರಲ್ಲಿ 8,99,50,000 ರಸ್ತೆಗಳು 1,50,000 ನನ್ನ ಮತಕ್ಷೇತ್ರದಲ್ಲಿ ಅಥಣಿ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಶಾಲೆಗಳ ರಿಪೇರಿಗೆ ತಂದಂಥವು ನಾವು ಇವತ್ತಿನ ಸ್ಥಳೀಯ ಶಾಸಕರು ಏನದು 8,99,50,000 ಏನು ಟೆಂಡರ್ ಆಗಿದೆ ಟೆಂಡರ್ ಓಪನ್ ಆಗಿಲ್ಲ ಅಷ್ಟೇ ಅದನ್ನು ಚೇಂಜ್ ಮಾಡಿ ಮತ್ತೆ ಬೇರೆ ಕಡೆ ಅವರು ಹಾಕ್ತಾ ಇದ್ದಾರೆ ನಾವು ಮನವಿಯನ್ನು ಮಾಡ್ತೀವಿ ನಾವು ಇದ್ದಾಗ ಜನರಿಗೆ ವಾಗ್ದಾನ ಮಾಡಿದ್ದೇವೆ ಜನರ ಬೇಡಿಕೆಗೆ ಸ್ಪಂದನೆ ಮಾಡಿ ಆ ಕಾಮಗಾರಿಗಳನ್ನು ತೆಗೆದುಕೊಂಡು ಬಂದು ಟೆಂಡರ್ ಆಗಿದೆ ಅದನ್ನು ತಾವು ಯಾವುದೇ ಸಂದರ್ಭದಲ್ಲಿ ಅದನ್ನು ಬದಲಾಯಿಸಬಾರದು ಆ ರಸ್ತೆಗಳಲ್ಲಿ ನಾವು ಕೇವಲ ನಮ್ಮ ಪಕ್ಷದವರು ಅಷ್ಟೇ ತಿರುಗಾಡ್ತಾರೆ ಅಂತ ಹೇಳಿ ತಂದಿಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಆಯಾ ಗ್ರಾಮಕ್ಕೆ ಅನುಕೂಲ ಆಗಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ನಾವು ತಂದಂಥವಿದ್ದೇವೆ ದಯವಿಟ್ಟು ನೀವು ಅವು ಯಾವನ್ನು ಕೂಡ ಬದಲಾಯಿಸದೆ ನಿಮಗೆ ಹೆಚ್ಚುವರಿ ಬೇಕಾದರೆ ನೀವು ಅನುದಾನವನ್ನು ತಂದು ಹೆಚ್ಚುವರಿ ಕಾಮಗಾರಿಗಳನ್ನು ಮಾಡಬಹುದು ಇದರ ಜೊತೆಗೆ ವಿಶೇಷವಾಗಿ ಸುಮಾರು 20 ವರ್ಷಗಳಿಂದ ಬೇಡಿಕೆ ಇದ್ದಂಥ ಅಮ್ಮಾಜೇಶ್ವರಿ ಕೊಟ್ಟಲ್ಗೆ ಯಾತ್ನೀರಾವಿ ಅದು ಸಂಪೂರ್ಣವಾಗಿ ಯೋಜನೆ ಸಿದ್ಧಗೊಂಡು ಟೆಂಡರ್ ಆಗಿ ನಿಕಟಪೂರ್ವ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಅಡಿಗಲ್ ಪೂಜೆಯನ್ನು ಕೂಡ ಮಾಡಿದ್ದಾರೆ ಅದು 1,486.41 ಕೋಟಿಗಳ ಕಾಮಗಾರಿ ಅದು ಕೇವಲ ಬಿಡ್ ಓಪನ್ ಆಗಿ ಓವರ್ ಕಾರಿಡೋರ್ ಕೊಡುವ ಹಂತಕ್ಕೆ ಬಂದಂತಿದೆ ಕೋಡ್ ಆಫ್ ಕಂಡಕ್ಟ್ ಬಂದದರಿಂದ ಅದು ಸ್ಥಗಿತಿದ್ದಂಥದ್ದು ಅದು ಮುಂದುವರೆದ ಭಾಗವಾಗಿ ಶೀಘ್ರವಾಗಿ ಇದೇ ಸೀಸನ್ನಲ್ಲಿ ಅದನ್ನು ಓವರ್ ಕಾರಿಡೋರ್ ಕೊಡಿಸಿ ಕಾರ್ಯವನ್ನು ಪ್ರಾರಂಭಿಸಬೇಕು ಅಂಥೇಳಿ ನಾವು ಆಗ್ರಹವನ್ನು ಈ ಮೂಲಕ ಮಾಡುತ್ತಾ ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಹಲವಾರು ಯೋಜನೆಗಳನ್ನು ರದ್ದುಪಡಿಸುವ ಜೊತೆಗೆ ರೈತ ವಿರೋಧಿ ಸರ್ಕಾರ ಅಂತ ಹೇಳ್ಬೋದು ಜನಸಾಮಾನ್ಯರ ವಿರೋಧಿ ಸರ್ಕಾರ ಅಂತ ಹೇಳ್ಬೋದು ವಿಶೇಷವಾಗಿ ಏನು ಅವರು ಗ್ಯಾರಂಟಿಯಲ್ಲಿ ಕೊಟ್ಟಾರ ಗ್ಯಾರಂಟಿ ಒಳಗೆ ಒಂದು ಉದಾಹರಣೆ 200 ಯೂನಿಟ್ವರೆಗೆ ಕರೆಂಟ್ ಫ್ರೀ ಅಂತ ಹೇಳಿದರು ಹಲೋ ಈಗೆಲ್ಲ ಮಾತಾಡಿದ ಮೇಲೆ ಇವತ್ತವರು ಅದಕ್ಕೆ ಮಾನದಂಡವನ್ನು ಹಾಕ್ತಾ ಇದ್ದಾರೆ ಎವರೇಜ್ ತೆಗಿತಾ ಇದ್ದಾರೆ ಬೇಸಿಕ್ ರೇಟನ್ನು ಹೆಚ್ಚು ಮಾಡಿದ್ದಾರೆ
ಅದನ್ನೆಲ್ಲ ನೋಡಿದ್ರೆ ಪ್ರತಿ ಗ್ರಾಮದಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಮೊದಲಿನ ಸಿಸ್ಟಮ್ ಇದ್ರೇನೆ ಚಲೋ ಇತ್ತಲ್ಲ ಏನೋ ನಮ್ಮನ್ನು ದಿಶಾಬೋಲ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಡೆದಿದೆ. ನಾವು ಭಾರತೀಯ ಜನತಾ ಪಕ್ಷ ವತಿಯಿಂದ ಆಗ್ರಹ ಮಾಡ್ತೀವಿ, ನೀವು ಮಾತಾಡಿದಾಗೆ ನೋಡಿದಂತೆ ನಡೆದ ಸರ್ಕಾರ ಅಂತೇನು ನೀವು ಬೋರ್ಡ್ ಹಾಕಿದೆವಲ್ಲ ಅದನ್ನು ನೋಡಿದಂತೆ ನಡೆದ ಸರ್ಕಾರ ಅಂತ ನೀವು ಅನ್ನಿಸ್ಕೋಬೇಕಾಗಿದ್ರೆ ಅವು ಏನು ಕಂಡೀಷನ್ಗಳು ಹಾಕಿದ್ರೆ ಅವು ಎಲ್ಲವನ್ನು ನೀವು ತೆಗಿಬೇಕು. ವಿದ್ಯುತ್ ಕರೆಂಟ್ನಲ್ಲಿ ಏನು ವ್ಯವಸ್ಥೆ ತೆಗಿಬೇಕು ಅನ್ನುವಂಥದ್ದು ಏನು ಹಲವಾರು ಮಾನದಂಡಗಳನ್ನು ಏನು ನೀವು ತಂದಿದ್ದೀರಿ ಅದನ್ನು ತೆಗೆದರೆ ಮಾತ್ರ ನೀವು ನೋಡಿದಂತೆ ನಡೆದ ಸರ್ಕಾರ, ಇಲ್ಲ ನೀವು ಮೋಸ ಮಾಡಿದ ಸರ್ಕಾರ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅನ್ನುವಂಥ ಮಾತನ್ನು ತಿಳಿಸಿ ಹಲವಾರು ಯೋಜನೆಗಳನ್ನು ಭಾರತೀಯ ರೈತ ಮೋರ್ಚಾ ವತಿಯಿಂದ ನಾವು ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಡ್ತೀವಿ. ರೈತರ ವಿರೋಧಿ ಕೆಲಸ ಮಾಡುತ್ತಿರತಕ್ಕಂತ ಕರ್ನಾಟಕ ಸರ್ಕಾರದ ವಿರುದ್ಧ ಇವತ್ತು ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ವಿರೋಧಿ ಹೋರಾಟವನ್ನು ಇವತ್ತು ತಹಸೀಲ್ದಾರ್ ಅವರಿಗೆ ಮನವಿ ಕೊಡಕ್ಕೆ ಬಂದೀವಿ. ಆ ಮನವಿಯಲ್ಲಿ ಇವತ್ತಿನ ದಿವಸ ಈ ಒಂದು ನಮ್ಮ ರೈತರ ಭೂಮಿಗೆ ಅಥವಾ ರೈತರ ಭೂಮಿ ಮಾರಾಟ ಇರ್ಬೋದು ಅಥವಾ ರೈತರಿಗೆ ವಿದ್ಯುತ್ ಕೊಡೋದು ಇರ್ಬೋದು ಅಥವಾ ರೈತರ ವಿದ್ಯಾನಿಧಿ ಇರ್ಬೋದು ಅಥವಾ ರೈತರಿಗೆ ಕೊಡ್ತಕ್ಕಂಥ ಯಾವುದೇ ಸವಲತ್ತುಗಳನ್ನು ಇವತ್ತು ಮೊದಲು ಏನು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರದಾಗ ಕೊಟ್ಟಿದ್ದರು ಆದ ಇವತ್ತಿನ ದಿವಸ ಎಲ್ಲ ರದ್ದು ಮಾಡಿದ್ದು. ಆ ರದ್ದು ಮಾಡಿದ್ದ ಕಾಯ್ದೆ ವಿರುದ್ಧ ಇದರ ಸಲುವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಈ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಚಳವಳಿಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಚಳವಳಿಯನ್ನು ಮಾಡುವ ಕುರಿತು ರಾಜ್ಯದ ಸುತ್ತೋಲೆಯ ಪ್ರಕಾರ ನಾವು ಅಥಣಿಯಲ್ಲಿ ಕೂಡ ಎಲ್ಲ ಬೃಹತ್ ಬಂದು ಈ ಜನರೊಂದಿಗೆ ಬಂದು ಇಲ್ಲಿ ಜೈ ಭಾರತ.